ನೇಕಾರರ ಮಕ್ಕಳಿಗೆ ಶಿಷ್ಯವೇತನ ದೊರೆಯಲಿ ರಾಜ್ಯ ಸರ್ಕಾರಕ್ಕೆ ಅಂಬಾದಾಸ್ ಕಾಮೂರ್ತಿ ಒತ್ತಾಯ. ಬಾಗಲಕೋಟ್ ಜಿಲ್ಲೆಯ ನೇಕಾರ ನಗರಿ ರಮಕವಿ ನಗರದಲ್ಲಿರುವ ಅಂಬಾದಾಸ್ ಕಾಮೂರ್ತಿ ಕುರುವಿನ ಶೆಟ್ಟಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಅಂಬಾದಾಸ್ ಕಾಮೂರ್ತಿ ಅವರು ನೇಕಾರ ಸಮಸ್ಯೆ ಮತ್ತು ಅವರಿಗೆ ಪೂರಕವಾಗಿ ಸರ್ಕಾರ ಕ್ರಮ ವಹಿಸುವಂತೆ ಒತ್ತಾಯಿಸಿ ಮಾತನಾಡಿದ ಮಾತುಗಳನ್ನು ಕೇಳೋಣ ಬನ್ನಿ. ತಿರುಗಾ ಮತಕ್ಷೇತ್ರದಲ್ಲಿ ನೇಕಾರರ ಹೆಚ್ಚಿನ ಸಂಖ್ಯೆದಲ್ಲಿ ನೇಕಾರ ವಿಶೇಷವಾಗಿ ನೇಕಾರಿಕೆಯನ್ನು ಮಾಡ್ತಾರೆ. ಜೊತೆಗೆ ನೇಕಾರ ಸಮುದಾಯದ ಹೊರತುಪಡಿಸಿ ಕೂಡ ಇನ್ನಿತರ ಬೇರೆ ಬೇರೆ ಸಮುದಾಯಗಳ ಜನರು ಕೂಡ ಹೆಚ್ಚಿಗೆ ನೇಕಾರಿಕೆ ವೃದ್ಧಿ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸಿದ್ದಾರೆ. ಇದರಲ್ಲಿ ನಾನು ಬಹಳ ಅತ್ಯಂತ ಹತ್ತಿರವನ್ನು ನೇಕಾರ ನೇಕಾರ ಕಸಬು ನೇಕಾರಿಕೆ ಕಸಬು ಮಾಡೋರನ್ನು ನಾನು ಹತ್ತಿರದಿಂದ ನೋಡಿದಾಗ ಅವರ ಸಂಪಾದನೆ ಮತ್ತು ಅವರದ ಗಳಿಕೆ ಬಹಳ ಕಡಿಮೆ ಇದೆ. ಉದಾಹರಣೆ, ನಾನು ಒಂದು ಸೀರೆ ನೇರು ಕೇಳಿದ್ರೆ ಒಂದು ಸೀರೆ ನೇರು ಅಂತಂದ್ರೆ 65 ರೂಪಾಯಿ ಅವ್ರದ್ದು ಕೂಲಿ ಸಿಗ್ತದೆ. ಗಂಡ ಹೆಂಡತಿ ಮತ್ತು ಎರಡು ಮಗ್ಗದಲ್ಲಿ ಮೂಲಕ 4 ಸೀರೆ ನೇರು ಅಂದರೆ 65 ರೂಪಾಯಿ 4 ಸೀರೆ ನೇರು ಅಂದರೆ 260 ರೂಪಾಯಿ ಅವ್ರ ಆದಾಯ ಆಗ್ತದೆ. ಗಿಲ್ಸ್ 260 ರೂಪಾಯಿ ಒಳಗೆ ನನ್ನ ಎಲೆಕ್ಟ್ರಿಸಿಟಿ ನೀವು ವಿದ್ಯುತ್ ಬಿಲ್ ತೆಗೆದುಕೊಳ್ಳಲು 10 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಳೆದ 250 ರೂಪಾಯಿ ಅವ್ರಿಗೆ ಲಾಭ. ಅದರೊಳಗಡೆ ಆ ಮಷೀನ್ ಸವಕಳಿ ಬಂತು, ಅದರ ಮತ್ತು ಆ ಬೀರ್ ತೊಗೊಂಡ್ಬರೋದು ಕೊಡೋದು ಮಾಡೋದು ಇವೆಲ್ಲ ಇಂಡೈರೆಕ್ಟ್ ಕಾಸ್ಟ್ ಇದ್ದೇ ಇರ್ತದೆ. ಹಾಗಾಗಿ ನಿವಳವಾಗಿ ನೋಡಿದ್ರೆ ಅಂತಂತಂದ್ರೆ ಅವ್ರ ಕೈಯಲ್ಲಿ ಏನೋ ಹಣವಿರಲಿಲ್ಲ. ಜೊತೆಯಲ್ಲಿ ಈ 2 ವರ್ಷದಲ್ಲಿ ಏನು 2020 ಈ 2 ವರ್ಷದಲ್ಲಿ 22 ವರ್ಷದಲ್ಲಿ ಸಾಕಷ್ಟು ಬೆಲೆಗಳು ಗಗನಕ್ಕೆ ಇರೋದು. ನೀವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನೋಡ್ರಿ, ನೀವು ಸ್ಟೀಲ್ ಸಿಮೆಂಟ್ ವಿಶೇಷವಾಗಿ ನೇಕಾರ ಮಕ್ಕಳ ಶಿಕ್ಷಣ ನೋಡಿ ಎಲ್ಲ ಕಾಸ್ಟ್ಗಳನ್ನು ಹೆಚ್ಚಾಗಿ ಏರಬೇಕು. ಆ ಪ್ರಯುಕ್ತವಾಗಿ ನೇಕಾರದ ಕಾಸ್ಟ್ ಏನಿಲ್ಲ, 65 ರೂಪಾಯಿ ಇವತ್ತು ಇದೆ, 3 ವರ್ಷದಿಂದ 65 ರೂಪಾಯಿ ಇರ್ತದೆ. ನೀವು ಇದನ್ನೆಲ್ಲ ಇನ್ಫ್ಲೇಷನ್ ಎಲ್ಲ ನೀವು ಲೆಕ್ಕಾಕಿದ್ರೆ ನೇಕಾರದ ಬದುಕು ಎಂತಂತಂದ್ರೆ ಅವರು ಅನುಭವಿಸೋರು ಮಾತ್ರ ಗೊತ್ತಿರ್ತದೆ. ಹಾಗಾಗಿ ನಾನು ಸಚಿವರಲ್ಲಿನೂ ಒಂದು ಮಾತು ಹೇಳಿದೆ, ಸರ್ ನೀವು ನೇಕಾರರ ಸಚಿವರದಿರಿ, ನೀವು ಏನೂ ಮಾಡಬೇಡ್ರಿ ಸರ್, ಒಂದು ದಿವಸ ಬಂದು ನೇಕಾರ ಮನೆಯಲ್ಲಿ ಇದ್ದು ನೀವು ಅವರು ಹೆಂಗೆ ಬಾಳ್ತಾರೆ ಅನ್ನೋದು ಒಂದು 24 ತಾಸು ಅವ್ರ ಜೊತೆ ಕಳೀರಿ. ಅವ್ರ ಶೌಚಾಲಯಗಳು ಹೇಗಿರ್ತಾವೆ, ಅವ್ರ ಮನೆಗಳು ಹೇಗಿರ್ತಾವೆ, ಅವ್ರಿಗೆ ಏನು ಊಟ ಮಾಡ್ತಾರೆ, ಅವ್ರ ಕೆಲಸ ಏನು ಮಾಡ್ತಾರೆ, ಅದನ್ನು ಅಧ್ಯಯನ ಮಾಡಿ ನೀವು ಒಂದು ದಿವಸ ಅವ್ರ ಜೊತೆ ಅನುಭವ ಮಾಡಿದಾಗ ಮಾತ್ರ ನಿಮ್ಮ ನೇಕಾರ ಕಷ್ಟಗಳು ಗೊತ್ತಾಗ್ತೋ ಇಲ್ಲಂತಂದ್ರೆ ಗೊತ್ತಾಗುತ್ತೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತೀನಿ. ನೇಕಾರ ಬದುಕಂತೂ ಭಾಳ ಕಷ್ಟ ಐತಿ. ನಾವು ಸರ್ಕಾರದಿಂದ ಬರೋ ಭವಿಷ್ಯದಲ್ಲಿ ಸರ್ಕಾರದಿಂದ ನಾವು ಒತ್ತಡ ಹಾಕಿ ನೇಕಾರಿಗೆ ಸಂಬಂಧಪಟ್ಟಿದ್ದ ಉದ್ಯೋಗ ಖಾತರಿಗೆ ಹಿಡಿದು ಸ್ಕಾಲರ್ಶಿಪ್ ಮಕ್ಕಳಿಗೆ ಅಂದರೆ ಪ್ರತಿಯೊಂದು ಸ್ಕೀಮ್ಸ್ ನೇಕಾರನ್ನು ಲಭಿಸಬೇಕಂತಂದರೆ ನನ್ನ ಬಹಳ ಪ್ರಾಮಾಣಿಕ ಮತ್ತು ಇಚ್ಛೆ ಇರುತ್ತೆ.